ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲನ್ನು ಅಭಿವೃದ್ಧಿಪಡಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮುಂದೆ ಓಪನ್ ಇಂಟ್ರೆಸ್ಟ್ ಮತ್ತು ವಾಲ್ಯೂಮ್ ಬಗ್ಗೆ ತಿಳ್ಕೊಳ್ಳೋಣ. ಓಪನ್ ಇಂಟ್ರೆಸ್ಟ್ ಹೇಗೆ ಬರುತ್ತೆ, ವಾಲ್ಯೂಮ್ ಹೇಗೆ ಬರುತ್ತೆ ಮತ್ತು ಎರಡು ವ್ಯತ್ಯಾಸ ಏನು, ಮತ್ತು ಓಪನ್ ಇಂಟ್ರೆಸ್ಟ್ ಮತ್ತು ವಾಲ್ಯೂಮ್ ಯಾವ ರೀತಿ ಮಾರ್ಕೆಟಲ್ಲಿ ಪ್ಲೇ ಆಗುತ್ತೆ, ಆಪ್ಷನ್ ಚೈನನ್ನು ತೋರಿಸ್ತಾ ಇದ್ದೀನಿ. ಈಗ ಆಪ್ಷನ್ಸಲ್ಲಿ ಯಾವ ರೀತಿ ಇವು ಪ್ಲೇ ಆಗುತ್ತೆ. ಕೆಲವರು ಏನಂತಾರೆ, ಓಪನ್ ಇಂಟ್ರೆಸ್ಟನ್ನು ಇಟ್ಕೊಂಡು ನಾವು ಟ್ರೇಡ್ ಮಾಡ್ಬೋದು, ಅಂದರೆ ಎಂಟ್ರಿ ಎಕ್ಸಿಟ್ ಕೊಡ್ಬೋದು ಅಂತ ಅಂತಾರೆ. ಅದು ಯಾವ ರೀತಿ ಅನ್ನೋದು ನೋಡೋಣ. ಅದು ಎಂಟ್ರಿ ಎಕ್ಸಿಟ್ ಕೊಡ್ಬೋದಾ ಕೊಡಬಾರ್ದ ಅಂತ ಅದು ನೀವೇ ಡಿಸೈಡ್ ಮಾಡ್ಕೋಬೇಕು. ಈಗ ಅದ್ರ ಬಗ್ಗೆ ನಾವು ಡೀಪಾಗಿ ಹೋಗೋಣ. ನೋಡಿ, ಆಪ್ಷನ್ ಚೈನ್ನಲ್ಲಿ ನೀವು ಹೋಗಿ ಎನ್ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಎನ್ ಎಸ್ ಸಿ ಲೈವಲ್ಲಿ ಹೋಗಿ ಓಪನ್ ಇಂಟ್ರೆಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಓಪನ್ ಇಂಟ್ರೆಸ್ಟಲ್ಲಿ ಇವೆಲ್ಲ ಬರುತ್ತೆ. ಈ ಆಪ್ಷನ್ ಚೈನಲ್ಲಿ ನೋಡಿ, ಓಪನ್ ಇಂಟ್ರೆಸ್ಟ್, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್, ವಾಲ್ಯೂಮ್, ಇಂಪ್ಲೇಟಿವ್ ವೊಲಟಿಲಿಟಿ, ಲಾಸ್ಟ್ ಟ್ರೇಡಿಂಗ್ ಪ್ರೈಸ್, ನೆಟ್ ಚೇಂಜ್, ಬಿಟ್ ಕ್ವಾಂಟಿಟಿ, ಬಿಟ್ ಪ್ರೈಸ್, ಆಸ್ಕ್ ಪ್ರೈಸ್, ಆಸ್ಕ್ ಕ್ವಾಂಟಿಟಿ, ಸ್ಟ್ರೈಕ್ ಪ್ರೈಸ್, ಈ ರೀತಿ ಇದು ಕಾಲ್ ಸೈಡ್ ಬರುತ್ತೆ. ಸೇಮ್ ಅದೇ ರೀತಿ ಪುಟ್ ಸೈಡು ಬರುತ್ತೆ. ಇವೆಲ್ಲವನ್ನು ನಾವು ಅಲೆವಿಡಿಯಲ್ಲಿ ಓಪನ್ ಇಂಟ್ರೆಸ್ಟು, ವಾಲ್ಯೂಮು, ಇಂಪ್ಲೇಟಿವ್ ವೆರೈಟಿ ಎಲ್ಲಿ ನೋಡೋದಂದರೆ ನೋಡಿ ಇಲ್ಲೇ ನೋಡಬೇಕಾಗುತ್ತೆ, ಮತ್ತು ಇವೆಲ್ಲವನ್ನು ನಾವು ನೋಡ್ದಂಗೆ ಆಗುತ್ತೆ. ಸರಿ, ಓಕೆ. ಇದರಲ್ಲಿ ನಾವು ಈ ಓಪನ್ ಇಂಟ್ರೆಸ್ಟ್ ಮತ್ತು ಈ ವಾಲ್ಯೂಮ್ ಹೇಗೆ ನಮಗೆ ಬರುತ್ತೆ ಇವೆರಡು ಇಟ್ಕೊಂಡು ನಾವು ಏನನ್ನು ಯೂಸ್ ಮಾಡ್ಬೋದಂದರೆ, ಟ್ರೆಂಡ್ ಅಪ್ ಟ್ರೆಂಡ್ ಹೋಗ್ತಾ ಇದ್ದರೆ ಈ ಓಪನ್ ಇಂಟ್ರೆಸ್ಟ್ ಮತ್ತು ವಾಲ್ಯೂಮಿಂದ ಟ್ರೆಂಡ್ ಅಪ್ ಹೋಗುತ್ತಾ ಇದ್ದರೆ ಅದು ಕಂಟಿನ್ಯೂಟಿ ಅಥವಾ ನ್ಯೂಟ್ರಲ್ ಅಥವಾ ರಿವರ್ಸಲ್ ಹೇಗೆ ಅನ್ನೋದನ್ನು ಈ ಸಬ್ಜೆಕ್ಟಲ್ಲಿ ತಿಳಿಯಕ್ಕೆ ಹೋಗೋಣ. ಓಕೆ, ಈಗ ಮುಖ್ಯವಾಗಿ ಓಪನ್ ಇಂಟ್ರೆಸ್ಟ್ ಅಂದರೆ ಏನು, ವಾಲ್ಯೂಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ವಾಲ್ಯೂಮ್ ಮೀನ್ಸ್ ಒಂದು ಎಕ್ಸ್ಚೇಂಜಲ್ಲಿ, ಇಲ್ಲ ಬಿ ಎಸ್ ಸಿ ಆಗಲಿ ಎನ್ ಎಸ್ ಸಿ ಆಗಲಿ, ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ವಾಲ್ಯೂಮ್ ಮೀನ್ಸ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಆಗ್ತಕ್ಕಂಥದ್ದು, ಅಂದರೆ ಅವ್ರ ಮಧ್ಯದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದೇ ವಾಲ್ಯೂಮ್. ಟ್ರಾನ್ಸಾಕ್ಷನ್ ಲಾಟ್ ಸೈಜನ್ನು ನಾವು ವಾಲ್ಯೂಮ್ ಅಂತ ಕರಿತೀವಿ. ಓಪನ್ ಇಂಟ್ರೆಸ್ಟ್, ಓಪನ್ ಇಂಟ್ರೆಸ್ಟ್ ಅಂದರೆ ಟ್ರಾನ್ಸಾಕ್ಷನ್ ಆಗಿರತಕ್ಕಂಥದ್ರಲ್ಲಿ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಅಂದರೆ ಮಾರ್ಕೆಟಲ್ಲಿ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಟ್ರೇಡ್ ಆಗಿ ಎಷ್ಟು ಮಾರ್ಕೆಟಲ್ಲಿ ಸ್ಟ್ಯಾಂಡ್ ಆಗಿದೆ, ಅಂದರೆ ಬೈ ಸೇಲ್ ಮಾಡಿದಾಗ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋದನ್ನೇ ಓಪನ್ ಇಂಟ್ರೆಸ್ಟ್ ಅಂತ ನಾವು ಕರಿತೀವಿ. ಓಪನ್ ಇಂಟ್ರೆಸ್ಟ್ ಮತ್ತು ವಾಲ್ಯೂಮ್ ಅಂದರೆ ಏನಂತ ಗೊತ್ತಾಯಿತು. ಈಗ ಮಾರ್ಕೆಟಲ್ಲಿ ನ್ಯೂ ಒಂದು ರೂಲ್ ಇದೆ, ನ್ಯೂ ಸೆಲ್ಲರ್ ನ್ಯೂ ಬೈಯರ್ ಎರಡು ಬಂದ ಹೊಸದಾಗಿ ಎಂಟ್ರಿ ಆದಾಗ ಅದು ಮಾರ್ಕೆಟ್ ಪಾಸಿಟಿವ್ ಹೋಗುತ್ತೆ. ನ್ಯೂ ಸೆಲ್ಲರ್ ಆ್ಯಂಡ್ ನ್ಯೂ ಬೈಯರ್ ಎಂಟ್ರಿ ಆದಾಗ ಪಾಸಿಟಿವ್ ಹೋಗುತ್ತೆ ಅನ್ನೋದು. ನ್ಯೂ ಬೈಯರ್ ಆ್ಯಂಡ್ ಓಲ್ಡ್ ಸೆಲ್ಲರ್ ಅಂದರೆ ಓಲ್ಡ್ ಮಾಲಿರ್ತಕ್ಕಂಥವ್ರು ಸೆಲ್ ಮಾಡಿ ನ್ಯೂ ಬೈಯರ್ಸ್ ಬಂದಾಗ ನೋ ಚೇಂಜ್, ಏನು ಮಾರ್ಕೆಟಲ್ಲಿ ಚೇಂಜಸ್ ಕಾಣೋಕ್ಕೆ ಆಗೋದಿಲ್ಲ. ಸರಿ, ಓಕೆ. ನೆಕ್ಸ್ಟ್, ಓಲ್ಡ್ ಸೆಲ್ಲರ್ ಅಂದರೆ ಓಲ್ಡ್ ಮಾಡಿರೋರು ಸೆಲ್ ಮಾಡ್ತಾರೆ, ಸೆಲ್ ಮಾಡಿರೋರು ಬೈ ಮಾಡ್ತಾರೆ, ಆಗ ನೆಗೆಟಿವ್ಗೆ ಹೋಗುತ್ತೆ ಮಾರ್ಕೆಟ್ ಅನ್ನೋದು ನಾವು, ಅಂದರೆ ನೆಗೆಟಿವ್ ಅಥವಾ ರಿವರ್ಸ್ ಇರೋದು, ರಿವರ್ಸ್ ಹೋಗುತ್ತೆ. ಈಗ ಒಂದು ಟ್ರೆಂಡಲ್ಲಿ ಹೋಗ್ತಾ ಇರುತ್ತೆ, ಅಪ್ ಟ್ರೆಂಡ್ ಹೋಗ್ತಾ ಇರುತ್ತೆ, ಅಪ್ ಟ್ರೆಂಡ್ ಹೋಗ್ತಾ ಇರಬೇಕಾಗ ಓಲ್ಡ್ ಸೆಲ್ಲರು ಮತ್ತು ಓಲ್ಡ್ ಬೈಯರ್ ಏನು ಮಾಡ್ತಾರೆ, ತನ್ನ ಕಾಂಟ್ರಾಕ್ಟನ್ನು ಕ್ಲೋಸ್ ಮಾಡಿದಾಗ ಅದು ರಿವರ್ಸ್ ಬರುತ್ತೆ, ಅದನ್ನೇ ನಾವು ನೆಗೆಟಿವ್ ಅಥವಾ ರಿವರ್ಸಲ್ ಟ್ರೆಂಡ್ ಅಂತ ಕರಿತೀವಿ. ಈಗ ಅದನ್ನು ನಿಮಗೆ ಯಾವ ರೀತಿ ರಿವರ್ಸ್ ಆಗುತ್ತೆ ಅನ್ನೋದನ್ನು ಈಗ ಅದನ್ನು ಡೀಪಾಗಿ ಹೇಳಕ್ಕೆ ಹೋದರೆ, ಈಗ ನಾವು ಆಪ್ಷನ್ನಲ್ಲಿ ಯಾರು ಬೈಯರ್ಸ್ ಫಸ್ಟ್ ಬರ್ತಾರ ಸೆಲ್ಲರ್ಸ್ ಫಸ್ಟ್ ಬರ್ತಾರ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ, ಗೊತ್ತಿದೆಯಾ? ಸರಿ, ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದು ಅಂದರೆ ಹೇಳ್ತಾರಲ್ಲ ಕೋಳಿ ಮೊಟ್ಟೆನ, ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತೇಳ್ಬಿಟ್ಟು, ಆದರೆ ಇಲ್ಲಿ ಅದೇ ಥರನೇ, ಅಂದರೆ ಇಲ್ಲಿ ಬರತಕ್ಕಂಥದ್ದು ಫಸ್ಟು ಆಪ್ಷನ್ಸಲ್ಲಿ ಸೆಲ್ಲರ್ಸ್ ಮೊದಲು ಎಂಟ್ರಿ ಆಗ್ತಾರೆ, ಆಮೇಲೆ ಬೈಯರ್ಸು ಬರುವುದು. ಬೈಯರ್ಸು ಮೊದಲನೇಕ್ಕೆ ಬರುವುದಿಲ್ಲ ಆಪ್ಷನ್ಸಲ್ಲಿ, ಯಾವಾಗಲೂ ಸೆಲ್ಲರ್ಸ್ ಎಂಟ್ರಿ ಆದಮೇಲೇ ಬೈಯರ್ಸ್ ಬರಬೇಕಾಗಿರುತ್ತೆ. ಈಗ ಉದಾಹರಣೆಗೆ, ಈಗ ರಾಜು, ಗೋಪಿ, ಕೃಷ್ಣ ಅಂತ ಮೂರು ಜನ ತಗೊಳ್ಳೋಣ. ಈಗ ರಾಜು ಏನು ಮಾಡ್ತಾನೆ, 5 ಲಾಟ್ ಸೆಲ್ ಮಾಡ್ತಾನೆ. 5 ಲಾಟ್ ಸೆಲ್ ಮಾಡಿದಾಗ
ವಾಲ್ಯೂಮ್ ಏನಾಗುತ್ತೆ, ಪ್ಲಸ್ 5 ಆ್ಯಡ್ ಆಗುತ್ತೆ, ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಓಪನ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, 5 + 5 ಓಪನ್ ಇಂಟ್ರೆಸ್ಟು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಗೋಪಿ ಬರ್ತಾರೆ. ಗೋಪಿ ಬಂದಾಗ ಇವನು 5 ಲಾಟ್ ಬೈ ಮಾಡ್ತಾನೆ, ಇವನು 5 ಲಾಟ್ ಬೈ ಮಾಡ್ತಾನೆ. ಈ 5 ಲಾಟ್ ಸೆಲ್ ಮಾಡಿರ್ತಕ್ಕಂಥದ್ದನ್ನು ಈ 5 ಲಾಟನ್ನು ಬೈ ಮಾಡ್ತಾನೆ. ಬೈ ಮಾಡಿದಾಗ ಅವನು ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಆಗಿದ ತಕ್ಷಣ ಅವನೇನು ಮಾಡ್ತಾನೆ, 3 ಲಾಟನ್ನು ಸೆಲ್ ಮಾಡ್ತಾನೆ. 3 ಲಾಟ್ ಸೆಲ್ ಮಾಡಿದಾಗ ಇಲ್ಲಿ ಓಪನ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, 3. ಅಂದರೆ ಇಲ್ಲಿ ಬಂದುಬಿಟ್ಟು ಓಲ್ಡ್ ಬಯರ್ಸ್ ಅಲ್ವ, ಇದು ಓಲ್ಡ್ ಬಯರ್ಸ್ ನ್ಯೂ ಸೆಲ್ಲರ್ಸ್ ಆಯಿತು. ಇಲ್ಲಿ ಓಲ್ಡ್ ಬಯರ್ಸ್ ನ್ಯೂ ನೋ ಚೇಂಜ್ ಅಂದರೆ ಒನ್ಸ್. ಓಕೆ, ಈಗ ಇದೇ 3 ಲಾಟನ್ನು ಈ ಕೃಷ್ಣ ಬೈ ಮಾಡ್ತಾನೆ. ಇಲ್ಲಿ 3 ಲಾಟನ್ನು ಮತ್ತೆ ಪ್ರಾಫಿಟ್ ಆಗಿದ ತಕ್ಷಣ ಸೆಲ್ ಮಾಡ್ತಾರೆ. ಆಗ ಇಲ್ಲಿ ಓಲ್ಡ್ ಬೈಯರ್ ಅಂದರೆ ಇವನು ಓಲ್ಡ್ ಮಾಡಿರೋದನ್ನೇ ಸೆಲ್ ಮಾಡ್ತಾ ಇದ್ದಾನೆ ಅಲ್ವಾ. ಆವಾಗ ಇಲ್ಲಿ ಇವನು ಸಹ ಓಲ್ಡ್ ಮಾಡಿರೋದನ್ನೇ ಸೆಲ್ ಮಾಡ್ತಾನೆ. ಇನ್ನೆಷ್ಟಿದೆ ಈಗ ಇಲ್ಲಿ, ಇವನ ಕಡೆಯಿಂದ ಇವನು ಕಾಂಟ್ರಾಕ್ಟ್ ಕ್ಲೋಸ್ ಮಾಡಬೇಕು, ಇವನು ಕಾಂಟ್ರಾಕ್ಟ್ ಕ್ಲೋಸ್ ಮಾಡಬೇಕು. ಇವನು ಪೂರ್ತಿ ಕಾಂಟ್ರಾಕ್ಟನ್ನು ಕ್ಲೋಸ್ ಮಾಡಿದ್ದಾನೆ ನೋಡಿ. ಈಗ ಇವನಲ್ಲಿ ಈ 5 ಲಾಟು ಹೇಗೆ ಕ್ಲೋಸ್ ಮಾಡೋದಂದರೆ, ಈ 3 ಮತ್ತು ಈ ಇದರಲ್ಲಿರೋ 2, ಈ ಎರಡೂ ಇವನೇನು ಮಾಡ್ತಾನೆ, ಬೈ ಮಾಡ್ತಾನೆ. ರಾಜು ಅವನು ಬೈ ಮಾಡ್ತಾನೆ, ಅಂದರೆ ಇವ್ರು ಸೆಲ್ ಮಾಡಿದ್ರೆ ಇವನು ಬೈ ಮಾಡ್ತಾನೆ. ಹೀಗೆ ಕಾಂಟ್ರಾಕ್ಟ್ ಇದು ವಾಲ್ಯೂಮು ಕ್ರಿಯೇಟ್ ಆಗುತ್ತೆ. ಈ ವಾಲ್ಯೂಮಲ್ಲಿ ನೋಡಿ, ಇದರಲ್ಲಿ ಏನೂ ಚೇಂಜಸ್ ಆಗ್ತಾ ಇಲ್ಲ, ಆದರೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ರಾಜು ಅನ್ನೋನು 5 ಲಾಟ್ ಸೆಲ್ ಮಾಡ್ತಾನೆ, ವಾಲ್ಯೂಮ್ 5 ಇನ್ಕ್ರೀಸ್ ಆಗುತ್ತೆ, ಓಪನ್ ಇಂಟ್ರೆಸ್ಟು ಇನ್ಕ್ರೀಸ್ ಆಗುತ್ತೆ. ಅದೇ 5 ಲಾಟನ್ನು ಗೋಪಿ ಕೊಂಡ್ಕೊಳ್ತಾನೆ. ಕೊಂಡ್ಕೊಂಡು ಆವಾಗ ಅವನು ಪ್ರಾಫಿಟ್ ಆಗಿದ ತಕ್ಷಣ ಏನು ಮಾಡ್ತಾನೆ ಅಂದರೆ, ಬೈ ಮಾಡಿರೋದನ್ನೇ ಅವನು ಹೊಸದಾಗಿ ಏನು ಅವನು ಸೆಲ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅಂದರೆ ಇಲ್ಲಿ ಫಾರ್ಮುಲಾ ಏನಿದೆ, ನ್ಯೂ ಸೆಲ್ಲರ್ ನ್ಯೂ ಬೈಯರ್ ಬಂದರೆ ಮಾತ್ರ ಪಾಸಿಟಿವ್ ಆಗುತ್ತೆ ಹೊರತು, ಇಲ್ಲಿ ನ್ಯೂ ಬೈಯರ್ ಬಂದು ಓಲ್ಡ್ ಸೆಲ್ಲರ್ ಬಂದರೆ ಅದು ನೋ ಚೇಂಜಸ್ ಅಲ್ವಾ. ಹಾಗೆ ಇವನು ಇಲ್ಲಿ 5 ಲಾಟ್ ಇಲ್ಲಿ ಬಂದ್ಬಿಟ್ಟು ನ್ಯೂ ಸೆಲ್ಲರ್, ಇವನು ಬಂದ್ಬಿಟ್ಟು ನ್ಯೂ ಬೈಯರ್ ಇಲ್ಲ, ನ್ಯೂ ಸೆಲ್ಲರ್ ಇಲ್ಲ, ನ್ಯೂ ಬೈಯರ್ ಅಂತ ಇಟ್ಕೊಳ್ಳೆ. ಇದು ನ್ಯೂ ಬೈಯರ್, ಇದು ಈ -3 ಅನ್ನೋದು ಸೆಲ್ ಅಲ್ವಾ, ಓಲ್ಡ್ ಸೆಲ್ ಅಂದರೆ ಇವನು ಓಲ್ಡ್ ಮಾಡಿರೋ ಈ 5 ಲಾಟಲ್ಲಿ ಈ 3 ಲಾಟನ್ನು ಸೆಲ್ ಮಾಡ್ತಾನೆ. ಈ 3 ಇಲ್ಲಿ ವಾಲ್ಯೂಮ್ ಆಗಿ ಕ್ರಿಯೇಟ್ ಆಗುತ್ತೆ. ಇವನು ಏನು ಸೆಲ್ ಮಾಡ್ತಾನೋ ಅದು ವಾಲ್ಯೂಮ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಟ್ರೆಂಡು ಯಾವುದೇ ಚೇಂಜಸ್ಸನ್ನು ಕಾಣೋದಿಲ್ಲ, ತನ್ನಲ್ಲಿರೋ ಶೇರ್ಸನ್ನು ಮಾತ್ರ ಸೆಲ್ ಮಾಡ್ತಾ ಇದ್ದಾನೆ. ಇನ್ನೇನು ಹೊಸದಾಗಿ ಮಾರ್ಕೆಟ್ ಎಕ್ಸ್ಚೇಂಜಿಂದ ಅವನು ಸೆಲ್ ಮಾಡ್ತಾ ಇಲ್ಲ, ತಾನು ರಾಜು ಕಡೆಯಿಂದ ತಗೊಂಡಿರೋ 5 ಲಾಟಲ್ಲಿ 3 ಲಾಟನ್ನು ಮಾತ್ರ ಅವನು ಸೆಲ್ ಮಾಡ್ತಾ ಇದ್ದಾನೆ. ಈ 3 ಲಾಟನ್ನು ಕೃಷ್ಣ ತಗೊಳ್ತಾ ಇದ್ದಾನೆ. ಓಕೆ, ಕೃಷ್ಣ ತಗೊಳ್ತಾ ಇದ್ದಾನೆ. ಈಗ ಇವನ ಕಡೆ ಎಷ್ಟು ಉಳಿಯುತ್ತೆ, 2 ಲಾಟ್ ಉಳಿದಿರುತ್ತೆ, 3 ಲಾಟನ್ನು ಸೆಲ್ ಮಾಡಿದ್ದಾನೆ. ಈಗ ಇಲ್ಲಿ ಇದನ್ನು ಇವನು ತಗೊಂಡಿದ್ದಾನೆ, ಕೃಷ್ಣ ತಗೊಂಡಿದ್ದಾನೆ. ಓಕೆ, ಇದು ಸೆಲ್ ಓಲ್ಡ್ ನ್ಯೂ ಸೆಲ್ ಓಲ್ಡ್ ಸೆಲ್ ಇದು, ಇದನ್ನು ಇವನು ತಗೊಂಡಿದ್ದ. ಓಕೆ, ಇದನ್ನು ನ್ಯೂ ಬೈಯರ್ ಬರ್ಬೋದು, ಆದರೆ ಅದನ್ನೇ ಅವನು ಇದು ಓಲ್ಡ್ ಮಾಡಿರೋದನ್ನೇ ಸೆಲ್ ಮಾಡಿದ್ರೆ ಅದು ವಾಲ್ಯೂಮ್ ಅದೇ ಇರುತ್ತೆ. ಎಷ್ಟು ಸೆಲ್ ಮಾಡಿದರೆ ಇಲ್ಲಿ 3 ಸೆಲ್ ಮಾಡಿದರೆ ಇಲ್ಲಿ ಸೆಲ್ 3ನೇ ವಾಲ್ಯೂಮ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಅಂದರೆ ಓಲ್ಡ್ ಸೆಲ್ಲರ್ ಅಲ್ವಾ ಇದೆ, ಈ 3 ಕ್ವಾಂಟಿಟಿಯೇ ಅವನು ಬೈ ಮಾಡಿರೋದು, ಇದನ್ನೇ ಅವನು ಬೈ ಮಾಡಿ ಸೆಲ್ ಮಾಡಿದ್ರೆ ಅದು ನೆಗೆಟಿವ್ ಆಗಿ ಹೋಗುತ್ತೆ. ಅಂದರೆ ಇವರು ಕಾಂಟ್ರಾಕ್ಟನ್ನು ಈ ಇಷ್ಟೂ 5 ಲಾಟಲ್ಲೇ ಇವರು ಸರ್ಕಸ್ ಮಾಡಿರ್ತಾರೆ. ಇದನ್ನೇ ನಾವು ವಾಲ್ಯೂಮ್ ಒಂದು
ಓಪನ್ ಇಂಟ್ರೆಸ್ಟ್ಗೆ ಇರುವ ವ್ಯತ್ಯಾಸ ಏನಂತ ಅರ್ಥ ಆಗಿರಬೇಕು. ಇದರಲ್ಲಿ ಏನು ನಮಗೆ ಅರ್ಥ ಆಗುತ್ತೆ ಅನ್ನೋದಾದರೆ, ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆದರೆ ಟ್ರೆಂಡು ಕಂಟಿನ್ಯೂ ಆಗುತ್ತೆ, ಅಂದರೆ ಅಪ್ ಟ್ರೆಂಡ್ ಇದ್ದರೆ ಅಪ್ ಆಗುತ್ತೆ, ಡೌನ್ ಟ್ರೆಂಡ್ ಇದ್ದರೆ ಡೌನ್ ಟ್ರೆಂಡು ಕಂಟಿನ್ಯೂ ಆಗುತ್ತೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಮತ್ತು ನೋ ಚೇಂಜ್ ಅಂದರೆ ನ್ಯೂಟ್ರಲ್ ಇರುತ್ತೆ, ಅಂದರೆ ಇವಾಗ ಸೈಡ್ ವೇ ಹೋಗುತ್ತೆ ಕೆಲವು ಟೈಮು, ಆವಾಗ ಅದು ಅಂದರೆ ನೋ ಬೇಯರ್ಸ್ ಓಲ್ಡ್ ಸೆಲ್ಲರ್ಸ್ ಬಂದಾಗ ಸೈಡ್ ವೇಲ್ಲಿ ಹೋಗುತ್ತೆ. ಮತ್ತು ಕಾಂಟ್ರಾಕ್ಟನ್ನು ಎಲ್ಲರೂ ಕ್ಲೋಸ್ ಮಾಡ್ತಾ ಇರಬೇಕಾದ್ರೆ ಅದನ್ನು ನೆಗೆಟಿವ್ಗೆ ತಗೋಬೋದು, ಅಂದರೆ ರಿವರ್ಸಲ್ ರಿವರ್ಸ್ಗೆ ಹೋಗುತ್ತೆ ಟ್ರೆಂಡ್, ಅಂದರೆ ಅಪ್ ಟ್ರೆಂಡ್ ಹೋಗ್ತಾ ಇದೆ ಡೌನ್ ಟ್ರೆಂಡ್ಗೆ ಟರ್ನ್ ಆಗುತ್ತೆ ಅಂತ, ಡೌನ್ ಟ್ರೆಂಡ್ ಇರೋದು ಅಪ್ ಟ್ರೆಂಡ್ಗೆ ಟರ್ನ್ ಆಗುತ್ತೆ ಅಂತ ಹೇಳಿಬಿಟ್ಟು, ವಾಲ್ಯೂಮ್ ಮತ್ತು ಓಪನ್ ಇಂಟ್ರೆಸ್ಟ್ ಇಟ್ಕೊಂಡು ನಾವು ಟ್ರೆಂಡ್ ಫೈಂಡ್ ಔಟ್ ಮಾಡ್ಬೋದೇ ಹೊರತು ಟ್ರೇಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಗಮನಕ್ಕೆ ತಗೋಬೇಕಾಗಿರ್ತಕ್ಕಂಥ ವಿಷಯ. ಈಗ ಅರ್ಥ ಆಗಿರ್ಬೇಕಂದ್ಕೊತೀನಿ ವಾಲ್ಯೂಮ್ ಅಂಡ್ ಓಪನ್ ಇಂಟ್ರೆಸ್ಟ್ ಮತ್ತು ಈ ಆಪ್ಷನ್ಸ್ ಬಗ್ಗೆ. ನಿಮಗೆ ಏನೆಲ್ಲ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.